ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಂದೀಶ್ ಎಂಬಾತನು ಕೂಡ ಒಬ್ಬ. ಈಗ ನಂದೀಶ್ನ ತಾಯಿ ಮಾತನಾಡಿದ್ದಾರೆ, ನನ್ನ ಮಗ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದು ನನಗೆ ಗೊತ್ತಿಲ್ಲ. ನನ್ನ ಮಗ ದರ್ಶನ್ ಜೊತೆ ಕೆಲಸ ಮಾಡ್ತಾ ಇದ್ದ, ಮಾಡ್ತಿರೋದು ನನಗೆ ಗೊತ್ತಿಲ್ಲ. ಕೇಬಲ್ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ವಾಸ ಇದ್ದ. ಇರೋ ಒಬ್ಬ ಮಗನನ್ನ ಹೀಗೆ ತಗಲಾಕಿದ್ರೆ ನಾವೇನು ಮಾಡೋಣ ಅಂತ ಅವ್ರು ಮಾತನಾಡಿದ್ದ. ಆರೋಪಿ ನಂಬರ್ 6 ನಂದೀಶು. ನಂದೀಶ್ನ ತಾಯಿ ಈಗ ಕಣ್ಣೀರು ಹಾಕ್ತಾ ಇದ್ದ. ಭಾನುವಾರ ದಿನ ಸಂಧೆಲಿ ಸರ್ ಬಾ ಫೋನ್ ಮಾಡಿ ಹೇಳಿದ್ದೀವೋ ಬಾ ಬಾ ಮಗ. ಸೋಮವಾರ ದಿನ ಸಂಧೆಲಿ ಸರ್ ಬಪ್ಪದೇನು ಏನ್ ಮಾಡ್ತಾ ಇದ್ದೀವಿ ಮಗ ಅಂದೆ. ಕೆಲಸ ಮಾಡ್ದಿ ಕಣಮ್ಮ ಅಂತೂ ಸರಿ ಹುಡುಗರ ಜೊತೆಲಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳ್ತಾ ಇದ್ರು. ನಿಜ ಕೇಳಿಸ್ಕಂದೆ ಮಗ, ಯಾಕಪ್ಪ ಹುಡುಗರ್ಗ ಹಂಗಂತಾನೆ ಇದ್ದೀನಿ ಅವ ಎಷ್ಟು ಸತಿ ಹೇಳನವ ಕೆಲ್ಸಕ್ಕೆ ಇವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಅಂದ್ರು. ಅಷ್ಟೇ ಸರ್ ನಾನು ಕೇಳಿದ್ದು. ಅಂದ್ರೆ ಮಾಮೂಲಿ ಮುದ್ದೆ ಕಟ್ಬೇಕಾಗಿತ್ತು, ಮಾಮೂಲಿ ಮುದ್ದೆ ಕಟ್ಟೋಕೆ ನಮ್ಗೆ ಬಂದ್ಬಿಟ್ಟು ಆಯ್ತು ಮಾಡಪ್ಪ ಅನ್ಬಿಟ್ಟು. ಇವರು 9:30 ಏನೋ ಮಾಡವ್ರೆ ಅಂಗಡಿಲಿ ಇದ್ರಲ್ಲ ಅಂಗಡಿ ತಗೋ ಮಾಡವ್ರೆ. ಮಾಡಿದಾಗ ಹೇಳಿದ್ರಂತೆ, ಯಪ್ಪ ಎಲ್ಲಿದ್ಯಪ್ಪ ಅಂದೋದಕ್ಕೆ, ಅಪ್ಪ ಊಟಕ್ಕೆ ಹೋಗ್ತಾ ಇದ್ದೀನಪ್ಪ ಕೆಲಸ ಮುಗೀತು ಅಂತ ಹೇಳಿದ್ರಂತೆ. ಅಷ್ಟು ಬಿಟ್ರೆ ಸರ್ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ನಿನ್ನೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಹುಳಣ್ಣಾಗಿದ್ದ ರೇಷ್ಮೆ ಹುಳ ಮಡಗಕ್ಕೆ ಅಲ್ಗೆ ಹೋಗಿದ್ದೆ. ಆವಾಗ ಈ ಊರವ್ರೆ ನಮಗೆ ಫೋನ್ ಮಾಡಿದ್ರು ಸರ್, ಅಂದರೆ ಟಿ ವಿ ನೋಡ್ದ ಬಗ್ಗೆ ಟಿ ವಿ ನೋಡ್ದ ಬಗ್ಗೆ ಅಂತ. ಗೊತ್ತಿಲ್ಲ ಕಣ್ರ ಟಿ ವಿ ನಾನು ನೋಡಲಿಲ್ಲ, ಹುಳಣ್ಣ ಆಯ್ತಾ ಇದ್ದೀನಿ ಸತ್ಯ ಎಲ್ಲ ಓರ್ತಾ ಇದ್ದೀನಿ ಅಂತ ಹೇಳಿದೆ. 5:30 ಮಾಹಿತಿ ಗೊತ್ತಾಗಿದ್ದು ಸರ್. ಅದೇ ನಂದಿಸು ನಂದಿಸು ಅಂತ ತೋರಿಸ್ತಾ ಇದೆ ಮಂಡ್ಯದಿಂದ ನಂದಿಸು ನಂದಿಸು. ಅಯ್ಯೋ ನಂದಿಸು ಮಸ್ತಾಗವ್ರೆ ಮಂಡಿದವರು ಬಿಡು ಇಷ್ಟೇ ಅಂದದ್ದು ಸರ್ ನಾನು. ಆವಾಗ ಬಂದ್ ನೋಡೋಷ್ಟು ಇಲ್ಲ ಭಾಗ್ಯ ನೋಡು ನೋಡು ಒಂದು ಇಲ್ಲ ಸರ್ ಟಿ ಬಿಲ್ ಬರ್ತಾ ಇರಲಿಲ್ಲ ನಂದಿಸು ಅಂತ ಬತ್ತಾಯ್ತು. ನನ್ಗೆ ಓದಕ್ ಬತ್ತಿರ್ಲಿಲ್ಲ ಬರೀಕ್ ಬತ್ತಿರ್ಲಿಲ್ಲ, ನಂದಿಸು ನಂದಿಸು ಅಂತ ಬತ್ತಾಯ್ತು. ಅಯ್ಯೋ ಮಸ್ತನಿಗೆ ಅವ್ರೆ ನಂದಿಸು ಅನ್ನೋರು ಯಾವ್ದು ಗೊತ್ತಾಯ್ತಾ ಇಲ್ಲ ಕಣೋ ಅಂತ ಅಂದೆ ಮಾತ್ರ. ಅಂದ್ರೆ ಎಷ್ಟು ವರ್ಷದಿಂದ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ಲಿಲ್ಲ, ಕೇಬಲ್ ಕೆಲಸ ಸರ್ ಅವ್ರು ಮಾಡ್ತಾ ಇದ್ದದ್ದು. ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು, ಅವ್ರ ಏನ್ ಮಾಡ್ತಾ ಇದ್ರು ಅವ್ರ ಜೊತೆಲಿ ಏನ್ ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಬೆಂಗಳೂರಲ್ಲಿ ಇದ್ರು ಸರ್, ಅಂದ್ರೆ ಯಾವ ಹ್ಯಾಬಿಟಿನೂ ಇಲ್ಲ ಸರ್ ಅವ್ಗೆ. ಎಲ್ಲ ಇಲ್ಲೇ ಕೇಳಿ ಇವ್ರನ್ನ ಯಾರು ಅವ್ನ ಹೆಂಗಿದ್ದ ಅವ್ನ ಏನಿದ್ದ ಅಂತ ಯಾವತ್ತು ಈ ಕೆಲಸ ಮಾಡಿದವ್ರೆ ಅಲ್ಲ ಸರ್. ಅಂದ್ರೆ ನನಗ್ ಗೊತ್ತಿಲ್ಲ ಸರ್. ಇಲ್ಲ ಸರ್ ಇಲ್ಲ ಸರ್ ನಮ್ಗ ಏನು ಗೊತ್ತಿಲ್ಲ ಸರ್. ನನ್ಗೆ ಏನು ಗೊತ್ತಿಲ್ಲ ಸರ್, ಹುಡುಗರ ಸವಾಸ ನನ್ಗೆ ಏನು ಗೊತ್ತು ಸರ್. ಈ ಕೇಸಲ್ಲಿ ಸಿದಾಕಂಡವ್ರೆ ಅಂತ ಗೊತ್ತಾದಕ್ಕೆ ನಿಮ್ಗೆ ಏನ್ ಅನ್ಸ್ತಿದೆ? ಶಾಕ್ ಆಯ್ತಾ? ಇನ್ನು ಸಾಕಾಗ್ದಿ ಏನ್ ಮಾಡ ಸರ್, ನಮ್ಗೆ ಹೆದರಿಕೆ ಆಗ್ಲಿಲ್ಲ ಸರ್. ಇರೋ ನಮ್ ಮಗ ಇನ್ಯಾಕ್ ತಗ್ಲಾಕುದ್ರು, ಕೂಲಿ ಮಳಸಾಕಿರೋದು ಸರ್ ನಾನು ಯಾಕ್ ತಮ್ಮಿಂಗ್ ಮಾಡೋರು ಅಂದ್ರೆ ನನಗ್ ಗೊತ್ತಾಗಲ್ವ ಸರ್. ಹೆದರಿಕೆ ನನ್ಗೆ ಸರ್, ಯಾವತ್ತು ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತು ಆ ಕೆಲಸ ಮಾಡ್ದನಲ್ಲ ಸರ್ ಅವನು, ನನ್ಗೇನೇ ಭಯ ಆಗಲ್ವ ಸರ್. ನನ್ಗೆ ಅವರೇ ಒತ್ಕೊಂಡಿದಾರು ಸರ್, ನಂದು ಏನು ಇರಲಿಲ್ಲ ಸರ್. ನನ್ ಗಂಡ ದಡ್ಡ ಅವ್ನಿಗೆ ಏನು ಗೊತ್ತಾಗುದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಬಿಟ್ಟಿದ್ದ ಸರ್ ಅವ್ರಿಗೆ, ನೀನ್ ಎಲ್ಲೂ ಹೋಗ್ಬೇಡ ಅಣ್ಣ ಅಂತ ಅಂದಿ. ಅವ್ರ ಬಿಟ್ರಿ ಇನ್ ಯಾವ ಕೆಲ್ಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವ್ರು. ನಾವು ಆತರ ಇದ್ರೆ ಕಬ್ಬು ಹೋಯ್ತಿದ್ವಿ ಸರ್. ನನ್ ಮಗನೇ ಎಲ್ಲಾ ಸಾಡಾಳ್ತಾನು ಮಾಡ್ತಾ ಇದ್ದು ನಮ್ಗೆ. ಇವ್ ನನ್ ಗಂಡನ ತಮ್ಮನ್ಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನು ಅವನೇ ಮಾಡ್ತಾ ಇದ್ದ ಸರ್. ಹಿಂಗ್ ಮಾಡವನೇ ಅಂತ ನಮ್ಗೆ ಏನ್ ಗೊತ್ತು ಸರ್. ಸಿಗಾಕ್ಸವ್ರೆ ಸರ್ ಅವ್ನು, ನಮ್ನ ಯಾವತ್ತು ಕೆಟ್ಟನಲ್ಲ ಸರ್. ಅವನು ಸಿಗಾಕ್ಸಿರೋದೇ ಇದು, ಎರಡನೇ ಮಾಡಿರೋದೇ ಇದು ಸರ್. ಅವನು ಯಾರ್ ಮಾಡವ್ರೆ ಅಂತ ಕಣನೆ ಸರ್ ನಾನು. ನಮ್ಗ್ ಗೊತ್ತಿಲ್ಲ ಸರ್ ಅದು, ಆದ್ರೆ ಇಷ್ಟು ಮಟ್ಟಕ್ಕೆ ಬೆಳೀತದೆ ಅಂತ ನಾನು ಅನ್ಕಂದು ಇರ್ಲಿಲ್ಲ ಸರ್. ಹೋಗಿಲ್ಲ ಸರ್, ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್. ನೋಡಿದ್ರಿ, ಇದು ಆರೋಪಿ ನಂಬರ್ 6 ನಂದೀಶ್ ಅವರ ತಾಯಿ ಮಾತನಾಡಿರೋದು, ಮಂಡ್ಯದಲ್ಲಿರೋದು. ಪಾಪ ತಂದೆ ತಾಯಿಗೆ ಏನು ಗೊತ್ತಿರುತ್ತೆ ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ. ಯೋಚನೆ ಮಾಡಬೇಕಾದವರು ಈ ದೊಡ್ಡವರ ಆಕರ್ಷಣೆಗೆ ಬಲಿಯಾಗೋರು ಇದ್ದಾರಲ್ಲ. ಅವನು ಯಾರೋ ಚಿತ್ರನಟ, ಇನ್ಯಾರೋ ಒಬ್ಬ ಉದ್ಯಮಿ, ಅವನು ಹೇಳ್ದ ಅಂತ ಏ ಹೊಡೆಯೋ ಅಂತಂದ ತಕ್ಷಣ ನಾನು ಹೋಗಿ ಹೊಡೆದ್ರೆ ನನಗೆ ಏನಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಸೊ ನಂದೀಶು ಅವರ ತಾಯಿ ಮಾತನಾಡಿದ್ದನ್ನು ನೋಡಿದ್ರಿ, ಕೂಲಿ ನಾಲಿ ಮಾಡಿ ಸಾಕಿದ್ದೀನಿ ಮಗನನ್ನು, ಮಗ ಅಂಥ ಕೆಲಸ ಮಾಡಲಿಕ್ಕಿಲ್ಲ ಅಂತ ಅವ್ರ ನಂಬಿಕೆ ಅದು. ಬಟ್ ಆ ನಂಬಿಕೆ ಉಳಿಸ್ಕೊಂಡಿದ್ದಾನ ಮಗ ಅಂತ ಕೇಳಿದರೆ ಇಲ್ಲ ಅನ್ನೋ ಉತ್ತರ ಬರುತ್ತೆ. ಕಾರಣ ಈ ಕೇಸ್ನಲ್ಲಿ ಆರೋಪಿ ನಂಬರ್ 6 ಯಾರೋ ದೊಡ್ಡವರು, ಅಣ್ಣ ಮತ್ತೊಬ್ಬ ಇನ್ನೊಬ್ಬ ಜೈಕಾರ ಹಾಕುವಂಥ ಅಣ್ಣ ಏನೋ ಹೇಳ್ದ ಅಂತ
ನಾನು ಆವೇಶಕ್ಕೆ ಒಳಗಾಗಿ ಹೊಡೆದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಜೈಲು ಪಾಲಾಗ್ತೀವಿ. ಅದು ಈ ಈ ಕಥೆಯಲ್ಲಿ ಗೊತ್ತಾಗ್ತಾ ಇರೋ, ಈ ವಿಚಾರದಲ್ಲಿ ಗೊತ್ತಾಗ್ತಾ ಇರೋವಂಥ ಪಾಠ ಅದು. ಪಾಪ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ. ನಮಗೆ ದಿಕ್ಕು ಇದ್ದಿದ್ದೇ ಆತ, ಆತನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಆತ ಈ ರೀತಿ ಮಾಡಿದ್ದಾನೆ ಅಂತ ನಾವು ಅನ್ಕೊಂಡಿಲ್ಲ ಅಥವಾ ಮಾಡಲಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನನ್ಗೇನು ಗೊತ್ತಿಲ್ಲ ಸರ್, ಹುಡುಗರ ಸವಾಸ ನನ್ಗೇನು ಗೊತ್ತು ಸರ್. ಈಗ ಈ ಕೇಸ್ ಅಲ್ಲಿ ಸಿದಾಕಂಡವ್ರ ಅಂತ ಗೊತ್ತಾದಕ್ಕೆ ನಿಮ್ಗೆ ಏನ್ ಅನ್ಸ್ತಿಲ್ಲ? ಶಾಕ್ ಆಯ್ತಾ? ನೀನ್ ಸಾಕಾಗ್ದಿ ಏನ್ ಮಾಡ ಸರ್, ನಮ್ಗೆ ಹೆದರಿಕೆ ಆಗ್ಲಿಲ್ಲ ಸರ್. ಇರೋ ನಮ್ ಮಗ ಹಿಂಗ್ ತಗ್ಲಾಕೋದ್ರು, ಕೂಲಿ ಮಳಸಾಕಿರೋದು ಸರ್. ನಾನು ಯಾಕೆ ತಮ್ಮಿಂಗ್ ಮಾಡೋರು ಅಂದ್ರೆ ನನಗ್ ಗೊತ್ತಾಗಲ್ವ ಸರ್, ಹೆದರಿಕೆ ನನ್ಗೆ ಸರ್. ಯಾವತ್ತು ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗ್ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತು ಆ ಕೆಲ್ಸ ಮಾಡ್ದನಲ್ಲ ಸರ್ ಅವನು, ನನ್ಗೇನೇ ಭಯ ಆಗಲ್ವಾ ಸರ್. ನನ್ಗೆ ಅವರೇ ಒತ್ಕೊಂಡಿದಾರು ಸರ್, ನಂದು ಏನು ಇರಲಿಲ್ಲ ಸರ್. ನನ್ ಗಂಡ ದಡ್ಡ, ಅವ್ನಿಗೆ ಏನು ಗೊತ್ತಾಗುದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕೊಟ್ಟಿದ್ದ ಸರ್ ಅವ್ರಿಗೆ, ನೀನ್ ಎಲ್ಲೂ ಹೋಗ್ಬೇಡ ಹಣ ಅಂತ ಅಂದಿ. ಅವ್ರ ಬಿಟ್ರಿ ಇನ್ ಯಾವ ಕೆಲ್ಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವ್ರು. ನಾವು ಆತರ ಇದ್ರೆ ಕಬ್ಬು ಹೋಯ್ತಿದ್ವಿ ಸರ್. ನನ್ ಮಗನ ಎಲ್ಲಾ ಸಾಡಾಳ್ತಾನು ಮಾಡ್ತಾ ಇದ್ದು ನಮ್ಗೆ. ಇವ್ ನನ್ ಗಂಡನ ತಮ್ಮನ್ಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನು ಅವನೇ ಮಾಡ್ತಾ ಇದ್ದ ಸರ್. ಇವ್ ಮಾಡವನೆ ಅಂತ ನಮ್ಗೆ ಏನ್ ಗೊತ್ತು ಸರ್. ಸಿಗಾಕ್ಸವ್ರೆ ಸರ್ ಅವ್ನು, ನಮ್ ಯಾವತ್ತು ಕೆಟ್ಟನಲ್ಲ ಸರ್. ಅವನು ಸಿಗಾಕ್ಸಿರೋದೇ ಇದು, ಎರಡನೇ ಮಾಡಿರೋದೇ ಇದು ಸರ್. ಅವನು ಯಾರ್ ಮಾಡವ್ರೆ ಅಂತ ಕಾಣೇನೆ ಸರ್ ನಾನು. ನಮ್ಗ್ ಗೊತ್ತಿಲ್ಲ ಸರ್ ಅದು, ಆದ್ರೆ ಇಷ್ಟು ಮಟ್ಟಕ್ ಬೆಳೀತದೆ ಅಂತ ನಾನು ಅನ್ಕಂದು ಇರ್ಲಿಲ್ಲ ಸರ್. ಹೋಗಿಲ್ಲ ಸರ್, ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್. ಇದು ನಂದೀಶ್ ಅವರ ತಾಯಿ ಕಣ್ಣೀರು ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರು. ಒಬ್ಬೊಬ್ಬರದು ಒಂದೊಂದು ರೀತಿಯ ಕತೆ. ಇನ್ಫಾರ್ಮೇಶನ್ ಅಷ್ಟೇ ಗೊತ್ತಿದೆ ನಮ್ಗೆ, ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಸರ್. ನಾವು ಮೀಡಿಯಾ ನೋಡೇನೆ ನಾವು ತಿಳ್ಕೊಂಡಿರೋದು, ಅದಕ್ಕಿಂತ ಮುಂಚೆ ನಮ್ಗೇನೂ ಗೊತ್ತಿಲ್ಲ. ನನ್ನ ತಮ್ಮ ಆ ಥರದವನ್ನ ಅಲ್ಲ ಸರ್, ಬೇಕಂದ್ರೆ ಊರಲ್ಲಿ ನೀವು ಯಾರನ್ನು ಬೇಕಾದರೂ ವಿಚಾರಿಸ್ಕೊಳ್ಳಿ. ಅವನೊಬ್ರು ಸುಂತಿಗೆ ಹೋಗ್ತಿರ್ಲಿಲ್ಲ, ಏನಂದ್ರೆ ಏನಿರಲಿಲ್ಲ, ಮನೆ ಆಯಿತು, ಅವನಾಯಿತು, ನಾನಾಯಿತು, ನನ್ನ ಮಕ್ಕಳಾಯ್ತು ಅಂತಲೇ ಇದ್ದ. ಅವನು ನಮ್ಮನ್ನು ನೋಡ್ಕೊಂಡು, ನಮ್ಗೆ ಆಧಾರ ಆಗಿದ್ದವನೇ ಅವನು, ಬೇರೆ ಇನ್ಯಾರೂ ಅಲ್ಲ. ನಮ್ಮನ್ನೆಲ್ಲ ನೋಡ್ಕೊತಿದ್ದವನೇ ಅವನು. ಈಗ ಹಿಂಗಾಗಿದೆ ಅಂದರೆ ನಾವು ಹೆಂಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ಸರ್ ಅದ್ ಗೊತ್ತಿಲ್ಲ ಸರ್, ಅದ್ ಸಿಕ್ಕಾಕ್ಸಿರೋ ಸಿಕ್ಕಾಕಿಸ್ಬೋದಲ್ಲ ಆಗಿರ್ಬೋದು, ಯಾರಿಗ ಗೊತ್ತು ಸರ್. ನಮಗ್ ಅಲ್ಲಿ ಕನೆಕ್ಷನ್ ಯಾವ್ದು ಇಲ್ಲ, ನಮಗ್ ಇವತ್ತಿನವರೆಗೂ ಯಾರು ಇನ್ಫಾರ್ಮ್ ಮಾಡಿಲ್ಲ ಹಿಂಗಾಗಿದೆ ಅಂತ. ದರ್ಶನ್ಗೋಸ್ಕರ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಗೊತ್ತಿಲ್ಲ ಸರ್ ನಮ್ಗೆ, ಹಂಗ್ ಮಾಡಿದಾನೆ ಅಂತ ನನ್ ತಮ್ಮ ನಾವ್ ಹೇಳಕ್ಕೂ ಆಗಲ್ಲ ಸರ್. ಆ ತರದವನ್ ಅಲ್ಲ ಅವನು, ಬೇಕಂದ್ರೆ ನೀವ್ ಇಲ್ಲಿ ಯಾರನ್ ಬೇಕಾದ್ರೂ ಕೇಳಿ, ಆ ತರದವನ್ ಅಲ್ಲ ಅವನು. ಗೊತ್ತಿಲ್ಲ ಸರ್, ಅಭಿಮಾನ ಅನ್ನೋದು ಇತ್ತಷ್ಟೇ, ಪರಿಚಯ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ ಸರ್ ನಮ್ಗೆ. ಸರ್ ಅವನು ಕೆಲ್ಸಕ್ಕೆ ಹೋಗ್ತಿದ್ದ, ಎ ಸಿ ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಅವನು. ಬೆಳಿಗ್ಗೆ ಹೋದ್ರೆ ಕೆಲ್ಸಕ್ಕೆ 9:00 ತಮ್ಮ ಮಾಡಿದ್ರೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತಿದ್ದ. ಯಾವಾಗ ಅವನು ದರ್ಶನ್ ನ ಮೀಟ್ ಮಾಡ್ತಿದ್ದ? ಏನ್ ವೀಕ್ ಆಫ್ ಅಲ್ಲೆಲ್ಲ ಇಲ್ಲಿಗೆ ಬರೋನು ಅವನು, ವೀಕ್ ಆಫ್ ಬಂದು ಗದ್ದೆ ಕೆಲಸ ಎಲ್ಲ ನೋಡ್ತಿದ್ದವನೇ ಅವನು. ಇನ್ನ ಹೆಂಗ್ ಮಾಡಕ್ಕಾಗತ್ತೆ ಸರ್ ಅವನು? ಈಗ ಅಂದ್ರೆ ಫೋಟೋ ಅವ್ರ ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅದು ಇವಾಗ ಬಂದಿದೆ ಅಲ್ಲಿ ಫೋಟೋ ಅಷ್ಟೇ, ಅದ್ ಗೊತ್ತಿದೆ. ಅದ್ ಬಿಟ್ರೆ ಅವನೇ ಮಾಡಿದಾನೆ ಅಂತ ನಮ್ಮ ಹತ್ರ ಯಾವ್ದು ಇಲ್ಲ ಸರ್. ನಾವ್ ಊಹೇನು ಮಾಡಲ್ಲ ಸರ್ ಅವ್ನ್ ಮಾಡಿದಾನೆ ಅಂತ. ಹೌದು, ಜೊತೆಲಿ ಇದ್ದಿದ ತಕ್ಷಣ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಏನ್ ಗ್ಯಾರಂಟಿ ಸರ್? ಹೌದು, ಇಲ್ಲ ಇಲ್ಲ, ಬೌನ್ಸರ ಕೆಲಸ ಮಾಡ್ತಿರ್ಲಿಲ್ಲ ಸರ್. ಅವ್ನ್ ಕಂಪ್ನಿಲ್ ಕೆಲಸ ಮಾಡ್ತಿದ್ದ, ಕೆಲಸ ಮಾಡ್ತಿರ್ಲಿಲ್ಲ ಅವ್ನವ್ರ ಹತ್ರ. ಯಾವ್ದೋ ಎಲೆಕ್ಷನ್ ಇದಕ್ಕೇನಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ರು ಅದು ನಮಗ್ ಗೊತ್ತಿಲ್ಲ ಸರ್. ಹೌದು ಹೌದು, ಒಂದೊಂದು ವಾರ ಯಾವತ್ತು ಮಾಡಿಲ್ಲ ಸರ್. ಅವನು ಮಾಡಿದಾರೇನು ಅವತ್ತಿಗೆ ಅವಾಗೇನಾದ್ರೂ ರಜಾ ಹಾಕೊಂಡಿದ್ರೇನೋ, ಇಷ್ಟು ಅಮೌಂಟ್ ಕೊಡ್ತೀನಿ ಬನ್ನಿ ಪ್ರಚಾರ ಮಾಡಿ ಅಂತ ಕರೆದಿದ್ರೇನೋ, ನಮಗ್ ಗೊತ್ತಿಲ್ವಲ್ಲ ಸರ್. ಅದು ನಮಗ್ ಕ್ಲಾರಿಟಿ ಇಲ್ಲ ಸರ್, ನಮಗ್ ಕ್ಲಾರಿಟಿ ಇಲ್ಲ. ಶಾಕ್ ಆಯ್ತು ಸರ್, ಆಗ್ದೇನೆ ಇರುತ್ತ, ಎಲ್ರಿಗೂ ಆಗುತ್ತೆ. ಜೊತೆಲಿ ಹುಟ್ಟತವರು ಅಪ್ಪ ಅಮ್ಮಂದಿರು ಅಂದ್ರೆ ಯಾರಿಗ ತಾನೇ ಸಾಕಾಗಲ್ಲ ಹೇಳಿ, ಆಗುತ್ತೆ ಎಲ್ರಿಗೂ. ಅಭಿಮಾನ ದಸ್ತರಲ್ಲಿ ಮನೆ ಮಕ್ಕಳಿಗೆ ದಾರಿ ತಪ್ಪಿಟ್ರೆ ಏನ್ ಅನ್ಸುತ್ತೆ?
ಇರಬೇಕು ಸರ್ ಅನ್ಸುತ್ತೆ. ಅಂದ್ರೆ ದಾರಿ ತಪ್ಪಿದಾನೆ, ಅವನೇ ಮಾಡಿದಾನೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ವಲ್ಲ ಸರ್. ಈಗ ಅರೆಸ್ಟ್ ಮಾಡ್ಲಿ ಸರ್, ಮಾಡಿ ತನಿಖೆ ಮಾಡ್ಲಿ, ಗೊತ್ತಾಗುತ್ತಲ್ವಾ ಯಾರೋ ಅವ್ರು ತಪ್ಪಿಸ್ಕೊಳಕೋಸ್ಕರ ಇವನ್ನ ಸಿಕ್ಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹಂಗೆ ನಮ್ಮ ಅನಿಸಿಕೆ, ಯಾರೋ ಮಾಡಿ ಇವನ್ನ ಸರೆಂಡರ್ ಮಾಡಕ್ಕೆ ಹೇಳೋ, ಅಷ್ಟೇ ನಮ್ಮ ಅನಿಸಿಕೆ ಇರೋದು ಸರ್. ಏನಾದ್ರೂ ಅದ್ರಲ್ಲಿ ಭಾಗಿ ಆಗಿದ್ರೆ ಅಮ್ಮ ಏನ್ ಹೇಳ್ತೀರಾ? ಭಾಗಿ ಆಗಿದೆ ಅಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ತೀನಿ ಸರ್. ಅಲ್ಲಿವರೆಗೂ ನನ್ನ ತಮ್ಮನ ಬಗ್ಗೆ ನಾನು ಬಿಟ್ಕೊಡಕ್ ರೆಡಿ ಇಲ್ಲ, ಯಾಕೆಂದ್ರೆ ಅವ್ನು ತಪ್ಪು ಮಾಡಿಲ್ಲ ಅಂತ ನಮ್ಗೆ ಅನಿಸ್ತಿದೆ. ಯಾರೋ ಸಿಕ್ಕಾಕ್ಸಿದಾರೆ ಅಂತ ಅನ್ಸಿದ್ಮೇಲೆ ನಾವೇ ಯಾಕೆ ನನ್ನ ತಮ್ಮನ ಬಗ್ಗೆ ಏನೋ ಮಾತಾಡೋದು? ಆಗಿಲ್ಲ ಸರ್, ಅವನು ಆಗಿಲ್ಲ ಸರ್. ಸಿಕ್ಸಿದ್ರೆ ಯಾರು ಸಿಕ್ಕಿಸ್ತಾರೋ ಗೊತ್ತಿಲ್ಲ, ಬಟ್ ಭಾಗಿ ಆಗಿಲ್ಲ ಸರ್. ಗೊತ್ತಿಲ್ಲ ಸರ್, ಗೊತ್ತಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಬೇಕು ಸರ್, ಹೋಗ್ತೀನಿ, ಡೆಫಿನೆಟ್ ಆಗಿ ಹೋಗ್ತೀವಿ ನಾವು, ಹೋಗ್ತೀವಿ ಸರ್, ನಾವು ಹೋಗ್ತೀವಿ. ನಮಗ್ ನಿನ್ನೆ ಸಂಜೆ ವಿಚಾರ ಗೊತ್ತಾಗಿದೆ, ನಾವೆಲ್ಲ ಅಲ್ಲಿದ್ವಿ, ಅಲ್ಲಿಂದ ಇವತ್ ಬೆಳಗ್ಗೆ ಇಲ್ಲಿ ಬಂದಿದೀವಿ, ನಾವು ಹೋಗ್ತೀವಿ ಅಲ್ಲಿಗೆ. ಹೌದು, ಕೇಳೇ ಕೇಳ್ತೀವಿ ಸರ್, ಕೇಳೇ ಕೇಳ್ತೀವಿ. ಅಂದ್ರೆ ತನಿಖೆ ಆಗ್ಬೇಕು ಅಂತ ಹೇಳ್ತೀರಾ? ಆಗ್ಲಿ ಸರ್, ಅದಾಗ ಗೊತ್ತಾಗುತ್ತಲ್ವಾ, ಆಗ್ತಿದೆ ಅಲ್ವಾ ಇವಾಗ. ಆಗ್ಲಿ, ನೀವು ಹೇಳ್ತೀರಮ್ಮ ನಿಮ್ಮ ತಮ್ಮನ ಏನು ಇಲ್ಲ ಅಂತ, ಬಟ್ ಈಗ ಅಲ್ಲಿ ಅಂದ್ರೆ ಸತ್ತೋಗಿರುವಂತ ಫ್ಯಾಮಿಲಿ ಹುಡುಗಂದು ಮೆಸೇಜ್ ಮಾಡೋ ಕಾರಣಕ್ಕೆ ಸಾಯಿಸಿಯರ್ ಅಂತ ಬರ್ತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೆಸೇಜ್ ಮಾಡಿದವನು ಮಾಡಿಸ್ಕೊಂಡವನು ಮಾಡ್ಬೇಕಿತ್ತಲ್ವಾ ಸರ್? ಇವನು ನೀನ್ ಈಗ ಸಿಕ್ಸಿದ್ರು ಅಲ್ಲಮ್ಮ, ಕೊಲೆ ಸರ್. ಇವಾಗ ಅವನಿಗೆ ಅವನ ಫ್ಯಾಮಿಲಿ ಹೆಂಗೆ ಈಚೆ ಬಂದಿದ್ಯೋ, ನಮಿಗೂ ಇವಾಗ ನಮ್ಮನ್ನ ಯಾರು ನೋಡ್ಕೊಳ್ಳೋರಿದ್ದಾರೆ? ನಮಿಗೂ ಹಂಗೆ ಈಚೆ ಬಂದಿದೆ ಇವಾಗ, ನಮ್ಮನ್ ಸಾಕೋರು ಯಾರಿದ್ದಾರೆ? ನಾವು ಅವನೇ ನಮ್ಗೆ ಆಧಾರ ಆಗಿದ್ದು, ಇವಾಗ ನಾವೇನ್ ಮಾತಾಡೋದು? ನಮ್ ನೋವು ನಮ್ಗೆ, ಅವ್ರ ನೋವು ಅವರಿಗಿದೆ ಅಂದ್ಮೇಲೆ, ಅಮಾಯಕರು ಬಲಿ ಆದ್ಮೇಲೆ ನಮ್ ನೋವು ನಮ್ಗೆ ಇರುತ್ತಲ್ವಾ ಸರ್? ಅದ್ ಹೆಂಗ್ ನಾವು ಒಪ್ಕೊಳಕಾಗತ್ತೆ ನನ್ನ ತಮ್ಮ ಮಾಡಿದಾನೆ ಅಂತ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.